ಹಲೋ ನಮಸ್ಕಾರ, ನಾವು ಬೆಳಬೆಳಗ್ಗೆ ಎದ್ದುಬಿಟ್ಟು ಒಂದು ಹೋಟೆಲಿಗೆ ಹೋಗ್ತಾ ಇದ್ದೀವಿ. ಇದು 7 ಗಂಟೆ ಟೈಮ್ ಇವಾಗ. ಹೋಟೆಲ್ ಹೆಸರು ವಾಣಿಶ್ರೀ ಅಂತ, ಉಡುಪಿ ಕೊಳತ್ಪೇಟೆಯಲ್ಲಿದೆ. ಇನ್ನೂ ಸ್ಪೆಸಿಫಿಕಾಗಿ ಹೇಳಬೇಕಂದ್ರೆ ಮಿತ್ತಪ್ರಿಯ ಹಾಸ್ಪಿಟಲ್ ಇದೆ, ಅದರ ಅಡ್ಜಸೆಂಟ್ ರೋಡಲ್ಲೇ. ಈ ಹೋಟೆಲ್ ಸುಮಾರು 12 ವರ್ಷದಿಂದ ಇದೇ ಪ್ಲೇಸಲ್ಲಿ ಇದೆ. ಇಲ್ಲಿ ನಿಮಗೆ ಕೆಲವು ಲಿಮಿಟೆಡ್ ಐಟಮ್ ಸಿಗುತ್ತೆ. ಇದನ್ನು ಎಲ್ಲ ಐಟಮ್ಗಳನ್ನು ಮಾಡೋದು ಹೋಟೆಲ್ ಓನರ್ ಸಂಜೀವಿನಿ ಅಂತ. ಸಂಜೀವಿನಿ ಆಂಟಿ ಅವ್ರ ಕೈ ರುಚಿ ಎಷ್ಟು ಫೇಮಸ್ ಅಂದರೆ, MTR ಹೋಟೆಲ್, ಪ್ರತಿಷ್ಠಿತ MTR ಹೋಟೆಲ್ ಇವ್ರನ್ನ ಕರೆಸ್ಕೊಂಡು ಒಂದ್ಸತಿ 1 ತಿಂಗಳು ಅವ್ರ ಶೆಫ್ಗಳಿಗೆ ಕೋರ್ಸ್ನ ಕೊಡ್ಸಿತ್ತು. ಅಷ್ಟು ಫೇಮಸ್ ಇವ್ರ ಕೈ ರುಚಿ. ತುಂಬ ಚೆನ್ನಾಗಿರುತ್ತೆ ಇಲ್ಲಿ ತಿಂಡಿಯೆಲ್ಲ. ನಾವೇನು ತಿಂದ್ವಿ, ಹೋಟೆಲ್ ಹೆಂಗಿದೆ ಅಂತ ಬನ್ನಿ ಒಂದು ಸತಿ ನೋಡ್ಕೊಂಬರೋಣ. ಲೆಟ್ಸ್ ವಾಚ್ ಇಟ್. ಇಡ್ಲಿ ಮಾತ್ರ ನಾನೊಂಥರ ಮಸ್ಟ್ ಟ್ರೈ ಮಾಡೇ ಮಾಡ್ತೀನಿ. ಯಾವ ಹೋಟ್ಲಿಗೆ ಹೋದರೂ ಟ್ರೈ ಮಾಡೇ ಮಾಡ್ತೀನಿ ಹೇಗಿದೆ ಅಂತ. ಇಡ್ಲಿ ಮಾಡೋಕ್ಕೂ, ಇಡ್ಲಿ ಮಾಡೋದು ಒಂದು ಕಲೆ. ಸೊ ಇಲ್ಲಿ ಇಡ್ಲಿ ಮಾತ್ರ ಅಟ್ಟದಿಂದ ತೆಗೆದ ತಕ್ಷಣ ಪ್ಲೇಟಿಗೆ ಹಾಕಿದ್ರು ಬ್ಯಾಟರೇ ತಿಂದಷ್ಟು ಸ್ಮೂತಾಗಿತ್ತು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಮಾತ್ರ ಇಡ್ಲಿ ಜೊತೆ ಚಟ್ನಿ ಸಾಂಬಾರು ಚೆನ್ನಾಗಿರಲೇಬೇಕು. ಅವೆರಡೂ ಸೂಪರಾಗಿತ್ತು. ಸೊ ಇಡ್ಲಿ ಕೂಡ ಸೂಪರಾಗಿತ್ತು. ಏನು ಒಂದ್ಸಲ 10 ಇಡ್ಲಿ ಆರಾಮಾಗಿ ತಿಂದ್ಬಿಡ್ಬೋದು. ಅಷ್ಟೊಂದು ಹಗುರವಾಗಿತ್ತು ಇಡ್ಲಿ. ಮಸ್ಟ್ರ ಇಡ್ಲಿ ಮಾತ್ರ ಸೂಪರಾಗಿದೆ. ಉದ್ದಿನ ವಡೆನ ಬಾಣಲೆಗೆ ಬಿಡ್ತಾ ಇದ್ದಾರೆ, ಚುರ್ರಂತ ಫ್ರೈ ಆಗ್ತಾ ಇದೆ. ಇಲ್ಲಿ ಇದು ತೂತ್ ವಡೆ ಅಲ್ಲ, ಉದ್ದಿನ ವಡೆ ಅಂದರೆ ಸೇಮ್, ಎರಡು ಒಂದೇ ಥರ, ಒಂದೇ ಟೇಸ್ಟು. ಬಟ್ ಇದು ರೌಂಡ್ ಆಗಿರುತ್ತೆ ಉದ್ದಿನ ವಡೆ, ಮಧ್ಯದಲ್ಲಿ ಒಂದು ತೂತಿರುತ್ತಷ್ಟೇ. ಸೊ ಇದು ಮಾತ್ರ ಫ್ರೈ ಆಗ್ತಿರೋ ನೋಡ್ತಿದ್ರೆ ಹಂಗೆ ಎತ್ಕೊಂಡು ಬಾಯಿ ಹಾಕೋಣ ಅನ್ನಿಸ್ತಾ ಇತ್ತು. ಸೊ ಕಂಪ್ಲೀಟ್ ಫ್ರೈ ಆದಮೇಲೆ ತೆಗೆದ್ಬಿಟ್ಟು ಬಾಂಡ್ಲಿಗೆ ಹಾಕಿದ್ರು, ಅಲ್ಲಿಂದ ಡೈರೆಕ್ಟಾಗಿ ಪ್ಲೇಟ್ಗೆ ಹೋಯಿತು. ಬಿಸಿ 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 ಉದ್ದಿನ ವಡೆ ನೋಡಿ. ಇದು ಡೈರೆಕ್ಟಾಗಿ ಇಲ್ಲಿಂದ ಪ್ಲೇಟಿಗೆ ಬಂದಮೇಲೆ ನಾವು ಕೈ ಹಾಕೋಕ್ಕೆ ಹೆದರಿಕೆ ಆಗ್ತಿತ್ತು, ಯಾಕಂದರೆ ಅಷ್ಟೊಂದು ಬಿಸಿ ಹಾಗೆ ಹೊಡಿತಾ ಇತ್ತು. ಬಟ್ ಅದೇ ಜೊತೆಗೆ ರುಚಿ ನೋಡಬೇಕು ಅನ್ನೋ ಕಾತರ ಬೇರೆ. ಕೈ ಹಾಕಿದ್ಮೇಲೆ ತುಂಬ ಬಿಸಿ ಇತ್ತು ಆ್ಯಕ್ಚುಲಿ. ಬಟ್ ಬಲೂನ್ ಥರ ಇತ್ತು, ಅಷ್ಟೊಂದು ಪಫಿ ಸ್ಮೂತಾಗಿತ್ತು. ಬಟ್ ಸೂಪರಾಗಿತ್ತು, ಕಾಟನ್ ಕ್ಯಾಂಡಿ ಥರ ಕರ್ಗೋಗ್ಬಿಡ್ತು ಬಾಯಲ್ಲಿ. ಬನ್ಸ್, ಮಂಗಳೂರು ಫೇಮಸ್ ಬನ್ಸ್. ಮಂಗಳೂರು ಬನ್ಸ್ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಅದರಲ್ಲೂ ಇಲ್ಲಂತೂ ನಿಜವಾಗ್ಲೂ ನಾನು ಅವರು ಹಾಕಿದ ತಕ್ಷಣ ಬಾಂಡ್ಲಿಗೆ ಅದು ಉಬ್ಕೊಂಡಿದ್ದು ನೋಡಿ, ಪೂರಿ ಥರ ಉಬ್ಕೊಂತು ಬನ್ಸ್. ನಾನು ನೋಡೇ ಇಲ್ಲ ಈ ಥರ ಉಬ್ಕೊಂಡಿದ್ದೆಲ್ಲೂ. ಕೊತ 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 ಅಂತ ಫುಲ್ ಫ್ರೈ ಆಗ್ತಾ ಇದೆ ನೀಟಾಗಿ. ಆ ಬನ್ಸಿಂದ ಅರೋಮಾ ಬರ್ತಾ ಇದೆ. ಬನಾನಾ ಹಾಕಿರ್ತಾರೆ, ಸೊ ಅದ್ರದ್ದು ಅರೋಮಾ ಒಂಥರ ಬರ್ತಾ ಇದೆ, ಡಿಫ್ರೆಂಟ್ ಅರೋಮಾ. ಇದು ಬಿಸ್ಕೆಟ್ ಫ್ಯಾಕ್ಟ್ರಿಲಿ ಬಿಸ್ಕೆಟ್ ಫ್ರೈ ಆಗಬೇಕಾದ್ರೆ ಒಂದು ಸ್ಮೆಲ್ ಬರುತ್ತೆ, ಆಲ್ಮೋಸ್ಟ್ ಅದೇ ಥರ ಸ್ಮೆಲ್ಲಿಗೆ ನಾನು ಮ್ಯಾಶ್ ಮಾಡ್ಬೋದು ಈ ಸ್ಮೆಲ್ನ. ತುಂಬ ಚೆನ್ನಾಗಿ ಬರ್ತಾಯಿದೆ ಅರೋಮಾ. ಮಾತ್ರ ಟೇಸ್ಟ್ ಹೆಂಗಿದೆ ಅಂತ ನೋಡೋಣ. ಡೆಫಿನೆಟ್ಲಿ ಚೆನ್ನಾಗಿರುತ್ತೆ ಅನ್ನಿಸ್ತಾ ಇದೆ. ಬಂತು ತಟ್ಟೆಗೆ ಬಿಸಿ ಬಿಸಿ ಬನ್ಸ್. ಓ, ಡೋನಟ್ ಥರ ಟೆಕ್ಸ್ಚರ್ ಇದೆ ನಿಜವಾಗ್ಲೂ. ಟೇಸ್ಟ್ ಮಾತ್ರ ಅನ್ಬಿಲಿಯೇಬಲ್. ದಿಸ್ ಇಸ್ ದ ಬೆಸ್ಟ್ ಬನ್ ಐ ಎವರ್ ಹ್ಯಾಡ್. ಈ ಥರ ಬನ್ ನಾನು ತಿಂದೇ ಇಲ್ಲ. ಡೆಫಿನೆಟ್ಲಿ ಇದು ಸೂಪರ್ ಬನ್, ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಬನ್. ಎಲ್ಲ ಆದಮೇಲೆ ಅವಲಕ್ಕಿ ಹುಸ್ಲಿ ಕೂಡ ತಿಂದ್ವಿ. ಅವಲಕ್ಕಿ ಜೊತೆ ಏನೋ ಒಂದು ಹುಸ್ಲಿ ಥರ ಕಾರ್ನ್ ಎಲ್ಲ ಹಾಕಿ ಮಾಡಿದ್ರು, ತುಂಬ ಟೇಸ್ಟಿಯಾಗಿತ್ತು. ಇದು ತುಂಬ ಚೆನ್ನಾಗಿತ್ತು, ತುಂಬ ಏನೋ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಮಾಡಿದ್ರು ಅನ್ನೋದು. ಸೊ ತುಂಬ ಖುಷಿಯಾಯಿತು ಇದನ್ನು ತಿನ್ಬೇಕಾದ್ರೂ ಕೂಡ, ಸೂಪರಾಗಿತ್ತು. ಎಲ್ಲ ಆದಮೇಲೆ ಲಾಸ್ಟಿಗೆ ಟ್ರೆಡಿಷನಲ್ ಫಿಲ್ಟರ್ ಕಾಫಿ. ಸೂಪರ್ ಕಾಫಿ ತೊಗೊಂಡ್ವಿ ಒಂದು. ಇಷ್ಟೊಂದು ತಿಂಡಿ ತಿಂದಮೇಲೆ ಕಾಫಿ ಬೇಕೇ ಬೇಕು. ಸೊ ಕಾಫಿನೂ ಸೂಪರಾಗಿತ್ತು. ಸೊ ಲಾಸ್ಟಿಗೆ ಈ ಹೋಟೆಲ್ ಮಾಲೀಕರಾದ ಸಂಜೀವಿನಿ ಆಂಟಿ ಜೊತೆ ಮಾತಾಡಿದ್ವಿ.
ಅವರು ಎಷ್ಟೊತ್ತಿಂದ ಎಷ್ಟೊತ್ತರೆ ಓಪನ್ ಇರುತ್ತೆ, ಯಾವಾಗ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ದಾರೆ, ಒಂದು ಎರಡು ಮಾತು ಮಾತಾಡಿದ್ದಾರೆ. ಸೊ ಬನ್ನಿ, ಅವ್ರೇನು ಮಾತಾಡಿದ್ದಾರೆ ಅಂತ ಕೇಳೋಣ. ಸ್ಟಾರ್ಟ್ ಆಗಿ 12 ವರ್ಷ ಆಯಿತು. 2010 ಶುರು ಮಾಡಿದ್ವಿ. ನೈನ್ ಡಿಸೆಂಬರ್ ಅಲ್ಲಿ 12 ವರ್ಷ ಆಯ್ತು. ಹೌದು. ಬೆಳಿಗ್ಗೆ ಮಾರ್ನಿಂಗ್ 6:30 11:30 12 ಸರಿ 2:30 5:30 6 ಓಕೆ ಸಂಜನಾ ಆಂಟಿ, ಥ್ಯಾಂಕ್ ಯು. ಓಕೆ ಆಯ್ತು.